ದ್ರವಗಳಲ್ಲಿ ಉಷ್ಣ ವರ್ಗಾವಣೆ ನೀರಿನಲ್ಲಿ ಸಂವಹನ ವಿಷಯ ಗಾಳಿ ಶಾಖ ಮತ್ತು ಒತ್ತಡ ಈ ಪ್ರಯೋಗದಲ್ಲಿ ದ್ರವಗಳಲ್ಲಿ ಶಾಖವು ಹೇಗೆ ವರ್ಗಾವಣೆಯಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಈ ಪ್ರಯೋಗಕ್ಕಾಗಿ ಅವಶ್ಯಕ ವಸ್ತುಗಳು ಕೊಠಡಿ ತಾಪಮಾನದ ನೀರಿನಿಂದ ತುಂಬಿದ ಪಾರದರ್ಶಕ ಜಾರ್ ಸ್ವಲ್ಪ ಬಿಸಿ ನೀರು ರಬ್ಬರ್ ಬ್ಯಾಂಡ್ ಉದ್ದನೆಯ ಕಡ್ಡಿ ಅಥವಾ ಸೈಕಲ್ ಸ್ಪೋಕ್ ಪ್ಲಾಸ್ಟಿಕ್ನ ಸಣ್ಣ ಬಾಟಲ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಶಾಯಿ ಅಥವಾ ಆಹಾರದ ಬಣ್ಣ ಪಾರದರ್ಶಕ ಜಾರನ್ನು ಕೊಠಡಿ ತಾಪಮಾನದ ನೀರಿನಿಂದ ತುಂಬಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಸಣ್ಣ ಪ್ಲಾಸ್ಟಿಕ್ನ ಬಾಟಲ್ ಅನ್ನು ರಬ್ಬರ್ ಬ್ಯಾಂಡ್ ಬಳಸಿ ಉದ್ದವಾದ ಕಡ್ಡಿ ಅಥವಾ ಸೈಕಲ್ ಸ್ಪೋಕ್ನ ತುದಿಗೆ ಕಟ್ಟಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಶಾಯಿ ಅಥವಾ ಆಹಾರದ ಬಣ್ಣವನ್ನು ಬಿಸಿ ನೀರಿನಲ್ಲಿ ಮಿಶ್ರ ಮಾಡಿ ಸಣ್ಣ ಬಾಟಲ್ಗೆ ತುಂಬಿಸಿ ಈಗ ಸಣ್ಣ ದೊಡ್ಡ ಗಾಜಿನ ಜಾರ್ನ ಒಳಗೆ ನಿಧಾನವಾಗಿ ಸೈಕಲ್ ಸ್ಪೋಕ್ ಅನ್ನು ಬಳಸಿ ಕೆಳಗಿಳಿಸಿ ಸಣ್ಣ ಬಾಟಲ್ ಗಾಜಿನ ಜಾರ್ನ ತಳಭಾಗವನ್ನು ತಲುಪಬೇಕು ಸಣ್ಣ ಬಾಟಲ್ನಲ್ಲಿರುವ ಬಣ್ಣದ ಬಿಸಿ ನೀರು ಗಾಜಿನ ಜಾರ್ನ ಕೆಳಭಾಗದಲ್ಲಿನ ನೀರಿನೊಂದಿಗೆ ಮಿಶ್ರವಾಗದೆ ತನ್ನಷ್ಟಕ್ಕೆ ತಾನೇ ಗಾಜಿನ ಜಾರ್ನ ಮೇಲ್ಭಾಗಕ್ಕೆ ಚಲಿಸುತ್ತದೆ ಎಂಬುದನ್ನು ಗಮನಿಸಿ ಪರಿಕಲ್ಪನೆ ಈ ಪ್ರಯೋಗವು ದ್ರವಗಳಲ್ಲಿ ಶಾಖ ಹೇಗೆ ವರ್ಗಾವಣೆಗೊಳ್ಳುತ್ತದೆ ಎಂಬುದನ್ನು ತೋರಿಸುತ್ತದೆ ದ್ರವಗಳಲ್ಲಿ ಶಾಖವು ಕಡಿಮೆ ಸಾಂದ್ರತೆಯ ಪ್ರದೇಶದಿಂದ ಹೆಚ್ಚು ಸಾಂದ್ರವಾದ ಪ್ರದೇಶಕ್ಕೆ ದ್ರವಗಳ ಹರಿವಿನ ಮೂಲಕ ವರ್ಗಾವಣೆಗೊಳ್ಳುತ್ತದೆ ದ್ರವಗಳ ಈ ಹರಿವನ್ನು ಸಂವಹನ ಎಂದು ಕರೆಯಲಾಗುತ್ತದೆ ಬಣ್ಣದ ಬಿಸಿ ನೀರು ಜಾರ್ನಲ್ಲಿನ ಕೊಠಡಿ ತಾಪಮಾನದ ನೀರಿಗಿಂತ ಬಿಸಿಯಾಗಿರುತ್ತದೆ ಮತ್ತು ಕಡಿಮೆ ದಟ್ಟವಾಗಿರುತ್ತದೆ ಬಣ್ಣದ ಬಿಸಿ ನೀರನ್ನು ಗಾಜಿನ ಜಾರ್ನ ಕೆಳಭಾಗಕ್ಕೆ ಇಳಿಸಿದಾಗ ಅದು ಮೇಲಕ್ಕೆ ಚಲಿಸುತ್ತದೆ ಮತ್ತು ಕೊಠಡಿ ತಾಪಮಾನದ ನೀರನ್ನು ಕೆಳಕ್ಕೆ ತಳ್ಳುತ್ತದೆ ಈ ರೀತಿಯಾಗಿ ಶಾಖವು ಗಾಜಿನ ಜಾರ್ನ ಕೆಳಭಾಗದಿಂದ ಮೇಲ್ಭಾಗಕ್ಕೆ ವರ್ಗಾಯಿಸಲ್ಪಡುತ್ತದೆ ಬಣ್ಣದ ಬಿಸಿ ನೀರು ಪ್ರಯೋಗದ ಪ್ರಾರಂಭದಲ್ಲಿ ಜಾರ್ನ ಮೇಲ್ಭಾಗದಲ್ಲಿ ಉಳಿಯುತ್ತದೆ ಬಣ್ಣದ ಬಿಸಿ ನೀರು ತಣ್ಣಗಾಗುತ್ತಿದ್ದಂತೆ ಅದು ಕೊಠಡಿ ತಾಪಮಾನದ ನೀರಿನೊಂದಿಗೆ ಬೆರೆಯುತ್ತದೆ ಜಾರ್ನಲ್ಲಿನ ನೀರಿನ ಬಣ್ಣವು ಏಕರೂಪವಾಗುವವರೆಗೆ ಇದು ಮುಂದುವರಿಯುತ್ತದೆ ಜಾರ್ನಲ್ಲಿನ ನೀರಿನ ಬಣ್ಣವು ಏಕರೂಪವಾದಾಗ ನೀರಿನ ತಾಪಮಾನವೂ ಸಹ ಏಕರೂಪವಾಗಿದೆ ಎಂದರ್ಥ ಇದು ನಮ್ಮ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸಿದಾಗ ನಾವು ನೋಡುವಂತೆಯೇ ಇರುತ್ತದೆ ಪಾತ್ರೆಯ ಕೆಳಭಾಗದಲ್ಲಿರುವ ನೀರು ಜ್ವಾಲೆಯ ಹತ್ತಿರದಲ್ಲಿರುತ್ತದೆ ಆದ್ದರಿಂದ ಬೇಗ ಬಿಸಿಯಾಗಿರುತ್ತದೆ ಕೆಳಗಿನಿಂದ ಬಿಸಿಯಾದ ನೀರು ಮೇಲಕ್ಕೆ ಚಲಿಸುತ್ತದೆ ಮತ್ತು ಮೇಲ್ಭಾಗದಲ್ಲಿರುವ ತಂಪಾದ ನೀರನ್ನು ಪಾತ್ರೆಯ ಕೆಳಭಾಗಕ್ಕೆ ತಳ್ಳುತ್ತದೆ ನೀರಿನ ಈ ಚಲನೆಯಿಂದ ಪಾತ್ರೆಯಲ್ಲಿರುವ ನೀರಿನಲ್ಲಿ ಗುಳ್ಳೆಗಳು ರೂಪುಗೊಳ್ಳುತ್ತವೆ ಇದನ್ನು ಪ್ರಯತ್ನಿಸಿ ಬಿಸಿ ನೀರಿನ ಬದಲು ಕೊಠಡಿ ತಾಪಮಾನದ ನೀರನ್ನು ಬಳಸಿದಾಗ ಗಾಜಿನ ಜಾರಿನಲ್ಲಿ ಬಣ್ಣ ಹರಡುತ್ತದೆಯೇ ಎಂದು ಗಮನಿಸಿ ಹಾಗಾದರೆ ಹೇಗೆ ಹರಡುತ್ತದೆಂದು ಗಮನಿಸಿ